ನಾನು ಡಾಕ್ಟರ್ ಸುಲೋಚನಾ ಅಂತ, ರಿಟೈರ್ಡ್ ಪ್ರೊಫೆಸರ್ ಆಫ್ ಸರ್ಜರಿ ಆ್ಯಂಡ್ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಆಫ್ ಹಾಸ್ಪಿಟಲ್ಸ್. ಈ ಕರ್ನಾಟಕ ವಿಮೆನ್ಸ್ ಅಚೀವರ್ಸ್ ಅವಾರ್ಡ್ಗೆ ಪೇಪರಲ್ಲಿ ಹಾಕಿದ್ದನ್ನು ನೋಡಿ, ಸೊ ಐ ಆಲ್ಸೋ ಮೈ ಡಾಕ್ಟರ್ ಇನ್ ಲಾ ನಾಮಿನೇಟೆಡ್ ಮೀ. ನನ್ನ ಜೀವನದಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಎಂಟ್ರಿಂಗ್ ಟು ದ ಮೆಡಿಕಲ್ ರೂರಲ್ ಪೋಸ್ಟಿಂಗಿಂದ ಟಿಲ್ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ನಾನೇ ಫಸ್ಟ್ ಲೇಡಿ ಸರ್ಜನ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದ. ಆಮೇಲೆ ನನ್ನ ಡೆಪ್ಯೂಟ್ ಮಾಡಿದ್ರು ಇರಾನ್ಗೆ, ಅಲ್ಲಿ ಹೋಗಿ 3 ವರ್ಷ ಕೆಲಸ ಮಾಡಿ ಬಂದೆ ಆ್ಯಸ್ ಎ ಸ್ಪೆಷಲಿಸ್ಟ್ ಶಾ ಅವರ ಹಾಸ್ಪಿಟ್ಲಲ್ಲಿ. ಮೊನ್ನೆ 2018 ಮತ್ತು 2017 ಡಾಕ್ಟರ್ ಮೋದಿ ಪ್ರಧಾನಮಂತ್ರಿಗಳು ಅವರು ನ್ಯಾಷನಲ್ ಎಕನಾಮಿಕ್ ಗ್ರೋತ್ಗೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ಅವರು ದೇಶಕ್ಕೆ ನೀನು ಎಷ್ಟೋ ಬ್ಯಾರಲ್ಸ್ ಆಫ್ ಪೆಟ್ರೋಲ್ ಸಂಪಾದನೆ ಮಾಡಿದೆ, ನಾವು ಒಬ್ಬ ಡಾಕ್ಟರ್ನ ಅಲ್ಲಿ ಕೊಟ್ಟರೆ ಅಂತ ಅವರು 2 ಗೋಲ್ಡ್ ಮೆಡಲ್ ಕೊಟ್ಟಿದ್ದರು. ಆಮೇಲೆ ಸ್ಟೇಟ್ ಗೌರ್ಮೆಂಟ್ನವರು ವೈದ್ಯಶ್ರೀ ಅಂತ ಅವಾರ್ಡ್, ಬೆಸ್ಟ್ ಡಾಕ್ಟರ್ ಅವಾರ್ಡ್ ಫ್ರಮ್ ದಿ ಬ್ಯಾಂಗ್ಳೂರ್ ಅರ್ಬನ್ ಹಾಸ್ಪಿಟಲ್ಸ್ ಆ್ಯಂಡ್ ದ ಬೆಸ್ಟ್ ಟೀಚರ್ ಫ್ರಮ್ ದಿ ಬ್ಯಾಂಗ್ಳೂರ್ MICನವರು ಕೊಟ್ಟಿದ್ದರು. ಆಮೇಲೆ ಬೇಕಾದಷ್ಟು SM ಕೃಷ್ಣ ಅವರಿದ್ದಾರ, ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದಕ್ಕೆ ಅದಕ್ಕೆ ಕೊಟ್ಟರು ಅವಾರ್ಡ್ಸ್ ಎಲ್ಲ. ಅಂತೂ ನನ್ನ ಅಚೀವ್ಮೆಂಟ್ ಮಾಡಿದ್ದೀನಿ. ದೇ ಒನ್ ಆಫ್ ಮೈ ಎಂಟ್ರಿಂಗ್ ಇನ್ ಟು ದ ಸರ್ವಿಸ್ ಇಲ್ಲ ಐ ರಿಟೈರ್. ಖಂಡಿತ ಇದೊಂದು ಇನ್ಸ್ಪಿರೇಷನ್ ಅವಾರ್ಡ್ಸ್ ಫಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಲೇಡೀಸ್. ಹುಡುಕಿ ಹುಡುಕಿ ಅವರು ತೆಗೆದು ಎಲ್ಲರಿಗೂ ನಾನು ತುಂಬ ಸಂತೋಷ ಆಯಿತು. ಅದೂ ಹೆಂಗಸರಿಗೋಸ್ಕರ ವಿಮೆನ್ಸ್ ಅಚೀವರ್ಸ್ ಅವಾರ್ಡ್ನ ಕೊಟ್ಟಿದ್ದು. ಬೇರೆ ಇದರಲ್ಲೆಲ್ಲ ಅವಾರ್ಡ್ಸಲ್ಲಿ ಹೆಂಗೋ ಇದು ಮಾಡಿಬಿಡ್ತಾರೆ, ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರಲ್ಲ. ಅದರಿಂದ ನನಗೆ ಇದು ವಿಮೆನ್ಸ್ ಅವಾರ್ಡ್ ಒಂದು ಇದ್ದಿದ್ದು. ಇವರು ಶುರು ಮಾಡಿದ್ದು, ಕೃಷ್ಣ ಶೆಟ್ಟಿಯವರು ಸ್ಪಾನ್ಸರ್ ಮಾಡಿದ್ದು, ತುಂಬ ಸಂತೋಷ ಬಂದಿದೆ. ಈಗ ಅವರು ಮೊನ್ನೆ ಹೇಳಿದ್ದು, ವಿ ವಾಂಟ್ ಟು ಗೋ ಟು ಆಲ್ ಇಂಡಿಯಾ ಲೆವೆಲ್ ದಿ ಸೇಮ್ ಪ್ರೋಗ್ರಾಮ್ ಅಂತ. ಐ ವಿಶ್ ದಮ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಎಲ್ಲರೂ.